ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶೋ ಭಾವನಾ ಎಸ್ ವೀಕ್ಷಕರೇ ಮೊದಲ ಸುದ್ದಿ ನೋಡ್ತಾ ಹೋಗೋಣ ವಿಧಾನಸಭೆ ಚುನಾವಣೆ ಸೋತ ಬಳಿಕ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ ಬಿಜೆಪಿಯಲ್ಲಿ ಶುರುವಾಗಿದೆ ದಿನಕ್ಕೊಂದು ತಲೆಬಿಸಿ ಕೇಸರಿ ಪಡೆಗೆ ಒಂದಾದ ಮೇಲೆ ಒಂದು ಟಾಸ್ಕ್ ಶುರುವಾಗಿದೆ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ತಾಲೀಮು ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳದ್ದೇ ತಲೆ ಬಿಸಿಯಾಗಿದೆ ಹಲವು ಹಾಲಿ ಸಂಸದರಿಗೆ ಈ ಸಲ ಟಿಕೆಟ್ ಡೌಟ್ ಅದಕ್ಕೆ ಹಲವಾರು ಕಾರಣಗಳಿವೆ ಕೆಲವರಿಗೆ ಟಿಕೆಟ್ ನೀಡದೇ ಇರೋದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಇನ್ನು ಕೆಲವರಿಗೆ ವಯಸ್ಸಿನ ಕಾರಣಕ್ಕೆ ಟಿಕೆಟ್ ಸಿಗೋದು ಅನುಮಾನ ಸ್ವತಃ ಚುನಾವಣೆಗೆ ನಿಲ್ಲೋದಕ್ಕೆ ಕೆಲವು ಸಂಸದರು ಆಸಕ್ತಿ ತೋರ್ತಾ ಇಲ್ಲ ಬಿಜೆಪಿಯಲ್ಲಿ ಬದಲಾವಣೆ ಬಿರುಗಾಳಿ ಯಾವ ಯಾವ ಕ್ಷೇತ್ರಗಳಲ್ಲಿ ಆಗಬಹುದು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ನಮ್ಮ ಸ್ಕ್ರೀನ್ನಲ್ಲಿ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಬೆಳಗಾವಿಯ ಮಂಗಳ ಅಂಗಡಿ ಹಾವೇರಿಯ ಶಿವಕುಮಾರ್ ಉದಾಸಿ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆ ಮಂಗಳೂರಿನ ನಳಿನ್ ಕುಮಾರ್ ಕಟೀಲ್ ಚಾಮರಾಜನಗರದ ಶ್ರೀನಿವಾಸ್ ಪ್ರಸಾದ್ ಬೆಂಗಳೂರು ಉತ್ತರದ ಸದಾನಂದ ಗೌಡ್ರು ತುಮಕೂರಿನ ಜಿ ಎಸ್ ಬಸವರಾಜು ಚಿಕ್ಕಬಳ್ಳಾಪುರದ ಬಿ ಎನ್ ಬಚ್ಚೇಗೌಡ ಮತ್ತು ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ್ ಹಾಗಾದ್ರೆ ಈ ಬಾರಿಯ ಲೋಕಸಭೆ ತಾಲೀಮಿನಲ್ಲಿ ಬಿಜೆಪಿಗೆ ಮುಂದೆ ಅತಿ ದೊಡ್ಡ ಚಾಲೆಂಜ್ ರೆಡಿಯಾಗಿ ನಿಂತಿದೆಯಾ ಅನ್ನೋದು ಪ್ರಶ್ನೆ ಪ್ರಶಾಂತ್ ಹಲವರಿಗೆ ಟಿಕೆಟ್ ಸಿಗೋದು ಡೌಟ್ ಇನ್ನೂ ಕೆಲವರು ಆಸಕ್ತಿನೇ ಕಳ್ಕೊಂಡಿದ್ದಾರೆ ಅಂದ್ರೆ ನಮಗ್ ಸಾಕು ನಾವು ಮತ್ತೆ ನಿಲ್ಲಲ್ಲ ಸಂಸದ ಸ್ಥಾನಕ್ಕೆ ಅಂತ ಸೊ ಬಿಜೆಪಿಗೆ ವಿಧಾನಸಭಾ ಚುನಾವಣೆಯಂತೂ ಹೇಳಿಕೊಳ್ಳಲಾಗದ ಹೊಡೆತ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಷ್ಟು ಜನರ ಬದಲಾವಣೆ ಹೊಸ ಅಭ್ಯರ್ಥಿಗಳ ಆಯ್ಕೆ ಏನು ಏನು ಏನಾಗುತ್ತೆ ಲೋಕಸಭೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ದೊಡ್ಡ ಜಯವನ್ನು ಕಂಡಿತು ಅದರಲ್ಲಿ ಡಿ ಕೆ ಸುರೇಶ್ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ವಿಪಕ್ಷಗಳಿಂದ ಗೆದ್ದಿದ್ದರು ಸುಮಲತಾ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದು ಬಿಟ್ಟರೆ ಇಪ್ಪತ್ತೈದು ಸ್ಥಾನಗಳನ್ನು ನೇರವಾಗಿ ಬಿ ಜೆ ಪಿ ಗೆದ್ದುಕೊಂಡಿತ್ತು ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಳಿಸ್ಕೊಂಡಿತ್ತು ಅದಕ್ಕೆ ಮುಖ್ಯ ಕಾರಣ ಆಗಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಆ ಮೈತ್ರಿಯ ಕಾರಣದಿಂದಾಗಿ ನಿಮಗೆ ಹಳೆ ಮೈಸೂರು ಭಾಗದ ಅಂದರೆ ನೀವು ಬೆಂಗಳೂರು ಸಹಿತವಾಗ ಹನ್ನೊಂದು ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಈ ನಿಮ್ಮ ರಾಮನಗರ ಈ ಕ್ಷೇತ್ರಗಳನ್ನು ಬಿಟ್ಟರೆ ಸುಮಲತಾ ಬಿಟ್ಟರೆ ಉಳಿದೆಲ್ಲವನ್ನು ಕೂಡ ಬಿ ಜೆ ಪಿ ಮೊದಲ ಬಾರಿ ಗೆದ್ದುಕೊಂಡಿತ್ತು ಮುನಿಯಪ್ಪನವರ ವಿರುದ್ಧ ಮುನಿಸ್ವಾಮಿ ಬಚ್ಚೇಗೌಡರು ಲೋಕಸಭಾ ಚುನಾವಣೆಯನ್ನು ಕಳೆದ ಬಾರಿ ಗೆದ್ದರು ಬೆಂಗಳೂರು ನಾರ್ತ್ ಸೆಂಟ್ರಲ್ ಸೌತ್ ಮೂರು ಕ್ಷೇತ್ರಗಳನ್ನು ಬಿ ಜೆ ಪಿ ಮತ್ತೆ ಗೆದ್ದುಕೊಂಡಿತ್ತು ಆ ತುಮಕೂರು ಕ್ಷೇತ್ರವನ್ನು ದೇವೇಗೌಡರನ್ನು ಸೋಲಿಸಿ ಜಿ ಎಸ್ ಬಸವರಾಜ್ ಗೆದ್ದರು ಈ ಬಾರಿ ಏನಾಗತ್ತೆ ಅಂತಕ್ಕಂಥದ್ದು ದೊಡ್ಡ ಕುತೂಹಲವನ್ನು ಕೆರಳಿಸ್ತಕ್ಕಂಥ ಸಂಗತಿ ಇದೆಲ್ಲದರ ಮಧ್ಯೆ ಬಿ ಜೆ ಪಿಯ ಹಾಲಿ ಸಂಸದರಿಗೆ ಎಷ್ಟು ಜನರಿಗೆ ಟಿಕೆಟ್ ಕೊಡಬಹುದು ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯ ಪ್ರಶ್ನೆಗಳಿವೆ ಸಂದೇಹಗಳಿವೆ ಬಿ ಜೆ ಪಿ ಆಂತರಿಕ ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಿದೆ ಹೊಸ ಅಭ್ಯರ್ಥಿಯನ್ನು ತರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈಗ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರನ್ನ ಕೇಂದ್ರದ ಸಂಪುಟದಿಂದ ಕೈ ಬಿಡಲಾಗಿತ್ತು ಮೊದಲನೇ ಹಂತದಲ್ಲಿ ಈ ಬಾರಿ ಟಿಕೆಟ್ ನೀಡ್ತಕ್ಕಂಥದ್ದು ಅನುಮಾನ ಅನ್ನೋದನ್ನು ಬಿ ಜೆ ಪಿ ಅವ್ರಿಗೆ ಮಗನಿಗೆ ಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇನ್ನು ನೀವು ಜಿ ಎಸ್ ಬಸವರಾಜ್ ಜೆ ಎಸ್ ಬಸವರಾಜ್ ಅವ್ರಿಗೂ ಕೂಡ ವಯಸ್ಸಾಗಿದೆ ಅದನ್ನ ಬಿ ಜೆ ಪಿಯ ವಯಸ್ಸಿನ ಏನೊಂದು ಮಾನದಂಡ ಇದೆ ಅದರಲ್ಲಿ ಜಿ ಎಸ್ ಬಸವರಾಜ್ ಕೂಡ ಬರೋಲ್ಲ ಆ ಕಾರಣದಿಂದ ತುಮಕೂರಿನಲ್ಲಿ ನಿಮ್ಗೆ ಹೊಸ ಅಭ್ಯರ್ಥಿ ಬೇಕು ಈಗ ಯಡಿಯೂರಪ್ಪನವ್ರನ್ನ ಈಶ್ವರಪ್ಪನವರನ್ನ ಜಗದೀಶ್ ಶೆಟ್ಟ್ರಿಗೆ ಟಿಕೆಟ್ ಕೊಡದೇ ಇರುವ ಬಿ ಜೆ ಪಿಗೆ ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡಲಿಕ್ಕೂ ಕೂಡ ಕಾರಣಗಳಿಲ್ಲ ಈಗ ಬೆಂಗಳೂರು ನಾರ್ತ್ನಲ್ಲಿ ನಿಮಗೆ ಸದಾನಂದ ಗೌಡ್ರ ಬದಲಿಗೆ ಹೊಸ ಅಭ್ಯರ್ಥಿ ಬೇಕು ಸದಾನಂದ ಗೌಡ್ರನ್ನ ಕೇಂದ್ರೀಯ ಕ್ಯಾಬಿನೆಟ್ನಿಂದ ಕೈ ಬಿಟ್ಟಾಗಲೇ ಈ ಬಾರಿ ಟಿಕೆಟ್ ದೊರೆಯಲಿಕ್ಕಿಲ್ಲ ಅಂತಕ್ಕಂಥ ಅನುಮಾನಗಳಿದ್ವು ಚಿಕ್ಕಬಳ್ಳಾಪುರದಲ್ಲಿ ಈಗ ಬಚ್ಚೇಗೌಡ್ರ ಮಗ ಶರತ್ ಬಚ್ಚೇಗೌಡ ಕಾಂಗ್ರೆಸ್ಗೆ ಹೋಗಿದ್ದಾರೆ ಹೀಗಾಗಿ ಅವರೇನು ಬಚ್ಚೇಗೌಡರು ಬಂದು ಪಿಯಿಂದ ಚುನಾವಣೆ ನಿಲ್ತಾರೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ಹಾಗಾಗಿ ಅಲ್ಲಿ ಒಬ್ಬ ಹೊಸ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಲ್ಲಿ ಬೇಕು ಇನ್ನು ಶ್ರೀನಿವಾಸ್ ಪ್ರಸಾದ್ ಶ್ರೀನಿವಾಸ್ ಪ್ರಸಾದ್ ಹೇಳಿಬಿಟ್ಟಿದ್ದಾರೆ ನಾನೇನು ಮುಂದಿನ ಚುನಾವಣೆ ನಿಲ್ಲಲ್ಲ ಚಾಮರಾಜನಗರದಲ್ಲಿ ಒಬ್ಬ ಹೊಸ ದಲಿತ ಅಭ್ಯರ್ಥಿ ಬೇಕು ಚಾಮರಾಜನಗರದಲ್ಲಿ ಇದು ಹಳೆ ಮೈಸೂರಿನ ಭಾಗದ್ದು ಮಂಗಳೂರಿನಲ್ಲಿ ಸ್ವತಃ ನಳಿನ್ ಕುಮಾರ್ ಕಟೀಲು ಚುನಾವಣೆ ನಿಂತ್ರೆ ಅಲ್ಲಿ ನಾವು ಪಕ್ಷೇತರ ಅಭ್ಯರ್ಥಿ ಹಾಕ್ತೀವಿ ಪುತ್ತೂರಿನ ರೀತಿಯಲ್ಲಿ ಅನ್ನೋದನ್ನು ಅರುಣ್ ಕುಮಾರ್ ಪುತ್ತಿಲು ಪದ ಪದೇ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಲ್ಲೊಂದು ಅಲ್ಲೊಂದು ರಾಜಿ ಸೂತ್ರವನ್ನು ಮಾಡಬೇಕಾಗತ್ತೆ ನಳಿನ್ ಕುಮಾರ್ ಕಟೀಲಿಗೆ ಟಿಕೆಟ್ ಸಿಗುವುದು ಕೂಡ ಅನುಮಾನ ಅಂತಕ್ಕಂಥದ್ದನ್ನು ರಾಜ್ಯ ಬಿ ಜೆ ಪಿ ಮೂಲಗಳು ಇವೆ ಅಥವಾ ಅವರೇ ಹೋಗಿ ಇಲ್ಲ ನಂಗೆ ನಿಲ್ಲಿಗೆ ಮನಸ್ಸಿಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳಬಹುದು ಅಂತಕ್ಕಂಥದ್ದು ಏನಾಗುತ್ತೆ ನೋಡೋಣ ಯಾಕಂದರೆ ರಾಜ್ಯ ಸೂತ್ರಗಳ ರಚನೆ ಆಗ್ತವ ಮಂಗಳೂರಿನಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಕುತೂಹಲದ ಪ್ರಶ್ನೆ ಆದರೆ ನಲಿನ್ ಕಟೀಲು ನಿಂತ್ರೆ ದೊಡ್ಡ ಮಟ್ಟದ ವಿರೋಧ ಎದುರಾಗಬಹುದು ಅಂತಕ್ಕಂಥದ್ದನ್ನು ಸಂಘ ಪರಿವಾರದ ಮೂಲಗಳೇ ಹೇಳ್ತಾ ಇವೆ ನೀವು ಪಕ್ಕದಲ್ಲಿ ಕಾರವಾರಕ್ಕೆ ಹೋದರೆ ಅನಂತ್ ಕುಮಾರ್ ಹೆಗ್ಡೆ ಅವರಿಗೆ ರಾಜಕೀಯದ ಆಸಕ್ತಿಯೇ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು ಹೆಚ್ಚು ತಮ್ಮ ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ತೊಡಕೊಂಡಿದ್ದಾರೆ ಕಳೆದ ಎರಡು ವರ್ಷದಿಂದ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅನಂತಕುಮಾರ್ ಹೆಗ್ಡೆ ನನಗೆ ರಾಜಕೀಯದ ಆಸಕ್ತಿಯೇ ಇಲ್ಲ ಲಾಸ್ಟ್ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್ ಅಂತಕ್ಕಂಥದ್ದನ್ನು ಅನಂತಕುಮಾರ್ ಹೆಗ್ಡೆ ಹೇಳಿದ್ದಾರೆ ಕೆಲವರು ಅವ್ರ ಹತ್ತಿರದವ್ರು ಹೇಳ್ತಾರೆ ಇಲ್ಲ ಅವರು ಪದೇ ಪದೇ ಲಾ ಕೊನೆಯ ಟೈಮಿಗೆ ಬಂದು ಹೇಳ್ತಾರೆ ಅಂತಕ್ಕಂಥದ್ದು ಬಟ್ ಅನಂತಕುಮಾರ್ ಹೆಗ್ಡೆ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಅವರಿಗೆ ಕೊನೆಯ ಕ್ಷಣದಲ್ಲಿ ಬಂದುಬಿಟ್ಟು ನಿಲ್ತಾರೆ ಅಂತಕ್ಕಂಥದ್ದು ಕೂಡ ಅನ್ನಿಸ್ತಾ ಇಲ್ಲ ಮೊನ್ನೆ ಪ್ರಧಾನಮಂತ್ರಿ ಅನುಕೂಲಕ್ಕೆ ಬಂದಾಗ ಕೂಡ ಅನಂತಕುಮಾರ್ ಹೆಗ್ಡೆ ಆ ಕಾರ್ಯಕ್ರಮದಲ್ಲಿರಲಿಲ್ಲ ಅವರು ಮುಂಬೈಗೆ ಹೋಗಿಬಿಟ್ಟಿದ್ರು ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಐ ಹ್ಯಾವ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಲ್ಲೊಬ್ಬ ಹೊಸ ಅಭ್ಯರ್ಥಿ ಬೇಕು ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಯಾಕಂದರೆ ನೋಡಿ ಅಲ್ಲಿನ ಹಾವೇರಿಯ ಶಿಗ್ ಈಗ ಶಿಗ್ಗಾಂವದು ಧಾರವಾಡ ಲೋಕಸಭೆಗೆ ಬರುತ್ತೆ ಪ್ರಹ್ಲಾದ್ ಜೋಶಿ ಅವರಿಗೆ ಎಲ್ಲ ಹಾವೇರಿ ಜಿಲ್ಲೆಯ ಎಲ್ಲ ಕ್ಷೇತ್ರಗಳನ್ನು ಬಿ ಜೆ ಪಿ ಸೋತಿದೆ ಗದಗದ ನಾಲ್ಕು ಕ್ಷೇತ್ರಗಳು ಬರ್ತವೆ ಈಗ ನರಗುಂದು ಬರೋಲ್ಲ ನರಗುಂದ ಬಾಗಲಕೋಟೆಗೆ ಬರುತ್ತೆ ಉಳಿದ ಮೂರು ಕ್ಷೇತ್ರಗಳಲ್ಲಿ ಗದಗನಲ್ಲೂ ಕೂಡ ಚಂದು ಲಮಾಣಿ ಶಿರಟ್ಟಿಯಲ್ಲಿ ಬಿಟ್ಟರೆ ಗದಗ ರೋಣ ಎರಡು ಕ್ಷೇತ್ರಗಳನ್ನು ಬಿಜೆಪಿ ಸೋತಿದೆ ಈಗ ಅಲ್ಲೊಬ್ಬ ಹೊಸ ಅಭ್ಯರ್ಥಿಯನ್ನು ಹುಡುಕಬೇಕಾಗತ್ತೆ ಶಿವಕುಮಾರ್ ಉದಾಸಿ ನನ್ನ ಚುನಾವಣೆ ನಿಲ್ಲಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ವಿಜಯಪುರದಲ್ಲಿ ಈಗ ರಮೇಶ್ ಜಿಗ್ಜಿಣ್ಗಿ ಬಿಜೆಪಿಯ ವಯಸ್ಸಿನ ಮಾನದಂಡ ತೆಗೆದುಕೊಂಡ್ರೆ ಅವ್ರಿಗೂ ಕೂಡ ವಯಸ್ಸಾಗಿದೆ ಅಲ್ಲೊಬ್ಬ ದಲಿತ ಲೆಫ್ಟ್ ಅಭ್ಯರ್ಥಿಯನ್ನು ಹುಡುಕಬೇಕು ಕೆಲ ಕೆಲವು ಚರ್ಚೆಗಳಿದ್ವು ಅರವಿಂದ್ ಲಿಂಬೋಳಿಗೆ ಟಿಕೆಟ್ ಅಂದ್ರೆ ಹೋಗಿ ವಿಜಯ ಯಾಕಂದ್ರೆ ಅವ್ರು ಬಗಲ್ ಕೊಟ್ಟೆ ಅವರು ಮೂಲದವ್ರು ಅಲ್ಲಿ ಹೋಗಿ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದು ಬಟ್ ಹಾಗೆ ಅನ್ನಿಸ್ತಾ ಇಲ್ಲ ಈಗ ನೋಡಿದ್ರೆ ಅವ್ರ ಹೆಂಡತಿಗಿಲಿ ಟಿಕೆಟ್ ಕೊಡ್ಲಾಯ್ತು ಈಗ ಅಲ್ಲಿ ಒಬ್ಬ ಹೊಸ ಅಭ್ಯರ್ಥಿ ಬೇಕು ಏನು ಗೋವಿಂದ ಕಾರಜೋಳರು ಸೋತಿದ್ದಾರೆ ಅವರನ್ನ ನಿಲ್ಲಿಸ್ತಾರ ವಿ ಡೋಂಟ್ ನೋ ಇದು ಮಿಯರ್ ಸ್ಪೆಕ್ಯುಲೇಷನ್ ಅಂತ ಅನ್ಕೋಣ ಆದರೆ ಜಿಗಿ ಅವ್ರಿಗೂ ಕೂಡ ಟಿಕೆಟ್ ಕೊಡೋದು ಕಷ್ಟ ಕೇಂದ್ರದ ಸಂಪುಟದಲ್ಲಿದ್ದರು ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಲಾಗಿತ್ತು ಮಂಗಳ ಅಂಗಡಿ ಕಳೆದ ಬಾರಿ ಅನಿವಾರ್ಯ ಕಾರಣಗಳಿಂದ ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಕೊಡಲಾಗಿತ್ತು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಮತಗಳಿಂದ ಚುನಾವಣೆ ಗೆದ್ದರು ಸತೀಶ್ ಜಾರಕಿಹೊಳಿಯವರಿದ್ದ ಈಗ ಅವ್ರಿಗೆ ನೋಡಿ ಮೊನ್ನೆ ಅಷ್ಟೇ ಅವರು ಜಗದೀಶ್ ಶೆಟ್ಟರ್ ಗೆಲ್ಲಬೇಕಿತ್ತು ಅಂತ ಗೆಲ್ತಾರೆ ಅಂತಕ್ಕಂಥದನ್ನು ಹೇಳಿಕೆಯನ್ನು ಕೊಟ್ಟರು ಜಗದೀಶ್ ಶೆಟ್ಟರ್ ಮತ್ತು ಅವರು ಬೀಗ್ರು ಆ ಕಾರಣದಿಂದ ಮಂಗಳ ಅಂಗಡಿಗೆ ಟಿಕೆಟ್ ಬಿ ಜೆ ಪಿ ನೀಡುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ನಾನಾ ರೀತಿಯ ಅನುಮಾನಗಳಿವೆ ಇಷ್ಟು ಕ್ಷೇತ್ರಗಳಲ್ಲಿ ತೆಗೆದುಕೊಂಡ್ರೆ ಟಿಕೆಟ್ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿ ನಿರ್ಣಯವನ್ನು ಮಾಡಬೇಕಾಗತ್ತೆ ಇವರು ಪರಂಪರಾಗತವಾಗಿ ನಿಲ್ತಾ ಬಂದರು ಈಗ ಚಾಮರಾಜನಗರದಲ್ಲಿ ಶ್ರೀನಿವಾಸ ಪ್ರಸಾದ್ರು ನಿಂತಾಗ ಅದಕ್ಕೊಂದು ಅವರ ವರ್ಚಸ್ಸಿನ ಕಾರಣದಿಂದ ಅಲ್ಲಿ ಚುನಾವಣೆಯನ್ನು ಬಿ ಜೆ ಪಿ ಗಿದ್ದಿತ್ತು ಈಗ ನೀವು ವಿಧಾನಸಭೆಗೆ ತೆಗೆದುಕೊಂಡ್ರೆ ಚಾಮರಾಜನಗರದ ನಾಲ್ಕು ಸೀಟ್ಗಳನ್ನು ಬಿ ಜೆ ಪಿ ಕಳೆದುಕೊಂಡಿದೆ ನೀವು ತುಮಕೂರಿನಲ್ಲಿ ಅದು ಜಿ ಎಸ್ ಬಸವರಾಜ್ ವರ್ಸಸ್ ದೇವೇಗೌಡರು ಅನ್ನುವ ಕಾರಣದಿಂದ ಲಿಂಗಾಯತ ಮತಗಳು ಒಗ್ಗಟ್ಟಿಗೆ ಬಂದು ಕಾಂಗ್ರೆಸ್ ದೇವೇಗೌಡರನ್ನ ಸೋಲಿಸಬೇಕು ಅನ್ನುವ ಪ್ರಯತ್ನ ಪಟ್ಟಿದ್ದರಿಂದ ಅಲ್ಲಿ ಬಿ ಜೆ ಪಿ ಗೆದ್ದಿತ್ತು ಕಳೆದ ಬಾರಿ ಕೋಲಾರದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಒಟ್ಟಾಗಿದ್ದರಿಂದ ಮುನಿಸ್ವಾಮಿ ಬೆಂಗಳೂರಿನಿಂದ ಹೋಗಿ ಮುನಿಸ್ವಾಮಿ ಕೋಲಾರದಲ್ಲಿ ಗೆದ್ದಿದ್ರು ಯಾಕಂದರೆ ಅಲ್ಲಿ ರಮೇಶ್ ಕುಮಾರ್ ಸೇರಿದಂತೆ ಉಳಿದವರೆಲ್ಲರೂ ಕೂಡ ಮುನಿಯಪ್ಪನವ್ರನ್ನ ಸೋಲಿಸಬೇಕು ಅನ್ನುವ ಪ್ರಯತ್ನವನ್ನು ಕಳೆದ ಬಾರಿ ಪಟ್ಟಿದ್ದರು ಈ ಬಾರಿ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ದೊಡ್ಡ ಕುತೂಹಲ ಇದೆ ಮತ್ತು ನನಗನ್ಸುತ್ತೆ ಕರ್ನಾಟಕದ ಕಾಂಗ್ರೆಸ್ನ ರಾಜಕಾರಣದ ದೃಷ್ಟಿಯಿಂದ ಕೂಡ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬರಬಹುದು ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ ಪ್ರಶಾಂತ್ ಈಗ ಈಗ ಬಿ ಜೆ ಪಿಯಲ್ಲಿ ಬದಲಾವಣೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತ ಹೇಳಿದ್ರೆ ಲೋಕಸಭೆ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ ಎಷ್ಟು ಪ್ರಬಲವಾಗಿದೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಎಷ್ಟು ಪ್ರಬಲವಾಗಿದೆ ನೋಡಿ ಸದ್ಯಕ್ಕೆ ನಿಮಗೆ ಅಭ್ಯರ್ಥಿಗಳು ನಿಶ್ಚಿತವಾಗಿ ಈಗ ಲೋಕಸಭೆ ಸದಸ್ಯರೇ ಇಲ್ಲ ಕಾಂಗ್ರೆಸ್ ಬಳಿ ಹಾಗಾಗಿ ಅಭ್ಯರ್ಥಿಗಳಿದ್ದಾರೆ ಹೇಳಲಿಕ್ಕೆ ಆಗಲ್ಲ ಆಮೇಲೆ ಭಾಳಷ್ಟು ಜನ ಈಗ ಕರ್ನಾಟಕದ ಕಾಂಗ್ರೆಸ್ ಸಚಿವರಿಗೆ ಅಭ್ಯರ್ಥಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಒಪ್ಪುವ ಸ್ಥಿತಿಯಲ್ಲಿ ಯಾರಿಲ್ಲ ಯಾಕಂದರೆ ದಿಲ್ಲಿಯಲ್ಲಿ ಅಧಿಕಾರ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ ಇನ್ನೂವರೆಗೂ ಕಾಂಗ್ರೆಸ್ನಲ್ಲಿ ಆ ಇಲ್ಲ ಆದರೆ ಕರ್ನಾಟಕದ ಕಾಂಗ್ರೆಸ್ನ ಒಂದು ವೋಟಿಂಗ್ ಪ್ಯಾಟರ್ನ್ ಏನು ತಯಾರಾಗಿದೆ ಆ ಕಾರಣದಿಂದ ಕಾಂಗ್ರೆಸ್ಗೆ ಅನಿಸುತ್ತೆ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಾದಂತೆ ಹನ್ನೊಂದರಿಂದ ಹದಿನೈದು ಸ್ಥಾನದವರೆಗೆ ಹೋಗ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಹೋಪ್ಸ್ ಇವೆ ಕಾರಣ ಇಷ್ಟೇ ಈ ಚುನಾವಣೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲೂ ಕೂಡ ನಾವು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬಹುದು ಈಗ ಬಳ್ಳಾರಿ ಬಳ್ಳಾರಿ ಬೈ ಎಲೆಕ್ಷನ್ಸ್ನಲ್ಲಿ ನಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಆ ಕಾರಣದಿಂದ ಬಳ್ಳಾರಿ ಬಗ್ಗೆ ಈಗ ಹೋಪ್ಸ್ ಬಳ್ಳಾರಿಯಲ್ಲಿ ರಾಮುಲು ಸ ಚುನಾವಣೆ ಸೋತೋದ್ರು ನಿಮ್ಗೆ ರಾಯಚೂರು ಕ್ಷೇತ್ರವನ್ನ ಗಣನೆ ತೆಗೆದುಕೊಂಡ್ರೆ ಶಿವನಗೌಡ ಗೌಡ ನಾಯಕ್ ದೇವದುರ್ಗದಲ್ಲೇ ಚುನಾವಣೆಯನ್ನು ಸೋತೋದ್ರು ರಾಜೀವ್ ಗೌಡರು ಸುರ್ಪುರದಲ್ಲಿ ಚುನಾವಣೆಯನ್ನು ಸೋತು ಹೋಗ್ಬಿಟ್ಟಿದ್ದಾರೆ ಆ ಕಾರಣದಿಂದ ಬಳ್ಳಾರಿ ರಾಯಚೂರಿನ ಬಗ್ಗೆ ಒಂದು ಹೋಪ್ಸ್ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಉಮೇಶ್ ಜಾಧವ್ರ ವಿರುದ್ಧ ಈ ಬಾರಿ ಈ ಬಾರಿ ಕಡದಿಂದ ಸ್ಪರ್ಧಿಸಿದ್ರೆ ಸರ್ಕಾರ ಇರುವ ಕಾರಣದಿಂದ ಒಂದು ಪ್ರಬಲ ಅಭ್ಯರ್ಥಿಯಾಗಿ ಹೊರಹೊಮ್ಮತಾರೆ ಬೀದರ್ನಲ್ಲಿ ಈಗ ಮಲ್ಲಿಕಾರ್ಜುನ್ ಖೂಬಾ ವಿರುದ್ಧ ನೀವು ಪ್ರಭು ಚವ್ವಾಣ್ರ ಗೆದ್ದ ನಂತರದ ಮೊದಲ ಬೈಟನ್ನು ಗಮನಿಸಿದ್ರೆ ನನ್ನನ್ನು ಸೋಲ್ಸ್ಲಿಕ್ಕೆ ಖೂಬ ಎಲ್ಲ ಸಾಹಸ ಪಟ್ರು ಅಂತಕ್ಕಂಥದ್ದನ್ನ ಪ್ರಭು ಚವ್ಹಾಣ್ ಬಿಜೆಪಿಯಿಂದ ಗೆದ್ದವ್ರು ಹೊರಗಡೆ ಬಂದು ಹೇಳಿದರು ಅರ್ಥ ಏನು ಬೀದರ್ನ ಬಣಗಳ ಬಿಜೆಪಿ ರಾಜಕಾರಣ ದೊಡ್ಡ ಮಟ್ಟದಲ್ಲಿದೆ ಹೀಗಾಗಿ ಯಾರನ್ನ ಕ್ಯಾಂಡಿಡೇಟ್ ಮಾಡ್ತದೆ ಬಿಜೆಪಿ ಅಂತಕ್ಕಂಥದ್ದು ಕಾಂಗ್ರೆಸ್ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಆದರೆ ಸರ್ಕಾರ ಇರುವಾಗ ಮತ್ತು ಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರ ಕಾಂಬಿನೇಷನ್ ಯಾವುದೇ ಬಣ ನೋಡಿ ಕೆಲವೊಂದು ಸಲ ಬಣಗಳು ಸಹಾಯ ಮಾಡ್ತವೆ ಇಟ್ ಕೀಪ್ಸ್ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ನೀವು ಹೇಳ್ತೀರಿ ನಾನು ಬೇಡ ಅಂತೀನಿ ನಾನು ಹೇಳ್ತೀನಿ ನೀವು ಬೇಡ ಅಂತೀರಿ ಅವಾಗ ನಿಮಗೊಂದು ಕಾಂಪಿಟೇಟಿವ್ನೆಸ್ನಲ್ಲಿ ಒಬ್ಬ ಒಳ್ಳೆ ಅಭ್ಯರ್ಥಿಗಳು ಕೂಡ ಬರ್ತಾರೆ ಕೆಲವೊಂದು ಸಲ ಕೆಲವೊಂದು ಸಲ ನೀವು ಹೇಳ್ತೀರಿ ನಾನು ಬೇಡ ಅಂತೀನಿ ಆದರೂ ನಿಮ್ಮ ಅಭ್ಯರ್ಥಿ ಹಾಕಿದರೆ ನಾನು ಸೋಲಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇದಾದರೆ ನಿಮಗೆ ಬಣಗಳಲ್ಲಿ ಹೊಡ್ತಾ ಬೀಳುತ್ತೆ ಬಟ್ ನೀವು ಹೇಳ್ತೀರಿ ನಾನು ಬೇಡ ಅಂತೀನಿ ಆದರೂ ನಿಮ್ಮ ಅಭ್ಯರ್ಥಿ ಆಗುತ್ತೆ ಸರಿ ನೀವು ಹೇಳಿದ್ದೆ ಆಗತ್ತೆ ಅಂತ ನಾನು ಕೆಲಸ ಮಾಡಿದರೆ ಇಟ್ ವಿಲ್ ಹೆಲ್ಪ್ ಪೊಲಿಟಿಕಲ್ ಪಾರ್ಟಿ ಬಣಗಳಲ್ಲಿ ಯಾವತ್ತೂ ನಿಮಗೆ ನಷ್ಟ ಆಗುತ್ತೆ ಅಂತಕ್ಕಂಥದ್ದು ನಾನು ಒಪ್ಪಲ್ಲ ಓಕೆ ಟೈಮ್ಸ್ ಇಟ್ ಹೆಲ್ಪ್ಸ್ ಆಲ್ಸೋ ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಯಾರನ್ನು ಹಾಕ್ತಾರೆ ಆದರೆ ಕಾಂಗ್ರೆಸ್ಗೊಂದು ಒಂದು ಅಡ್ವಾಂಟೇಜ್ ಇರುತ್ತೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಗಾಟ್ ಎ ಬಿಗ್ ಮ್ಯಾಂಡೇಟ್ ಈಗ ನೀವು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕಾಂಗ್ರೆಸ್ ಏನಾದರೂ ಸರಿಯಾಗಿ ಅನುಷ್ಠಾನಗೊಳಿಸ್ದಲ್ಲಿ ಅದು ಕೂಡ ಲೋಕಸಭಾ ಚುನಾವಣೆಗೆ ಒಂದು ಒಂದು ಸಹಾಯವನ್ನು ಮಾಡ್ಬೋದು ಆದರೆ ಬಿ ಜೆ ಅಡ್ವಾಂಟೇಜ್ ಅಡ್ವಾಂಟೇಜನ್ನು ತೆಗೆದುಕೊಂಡ್ರೆ ನರೇಂದ್ರ ಮೋದಿ ಏನಾಗಿದೆ ಬಿ ಜೆ ಪಿ ರಾಜ್ಯ ಸರ್ಕಾರದ ಬಗ್ಗೆ ಸಿಟ್ಟು ಈ ಚುನಾವಣೆಯಲ್ಲಿ ಬಿಜೆಪಿಯ ಮತದಾರರೇ ಬಿ ಜೆ ಪಿಯನ್ನು ಸೋಲಿಸಿದ್ದಾರೆ ಆ ಕಾರಣದಿಂದ ಅದನ್ನು ಲೋಕಸಭಾ ಚುನಾವಣೆಗೆ ಅದು ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ದು ಇರಲ್ಲ ಅದು ಬಿಜೆಪಿಗೆ ಇರ್ತಕ್ಕಂಥ ಪ್ಲಸ್ ಮತ್ತು ನರೇಂದ್ರ ಮೋದಿ ಅವರ ಚುನಾವಣೆ ಅನ್ನುವ ಕಾರಣದಿಂದ ಕರ್ನಾಟಕದ ಬಿ ಜೆ ಪಿಯ ಪರಂಪರಾಗತ ಮತದಾರರು ಯಾರಿದ್ದಾರೆ ಅವರು ಕೂಡ ಬಿ ಜೆ ಪಿಯತ್ತ ವಾಲುವ ಸಾಧ್ಯತೆ ಇರ್ತದೆ ಪ್ರೊವೈಡೆಡ್ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥ ಪ್ರಶ್ನೆ ಜಾತಿ ಕಾಂಬಿನೇಷನ್ ಏನು ಮತ್ತು ಅದಕ್ಕೆ ಕರ್ನಾಟಕದ ಕಾಂಗ್ರೆಸ್ ಕೊಡತಕ್ಕಂಥ ಕೌಂಟರ್ ಏನು ಇಡೀ ದೇಶದಲ್ಲಿ ಎಲ್ಲಾದರೂ ಕಾಂಗ್ರೆಸ್ ಇಷ್ಟು ಗಟ್ಟಿಯಾಗಿ ಸಂಘಟನೆ ನಾಯಕತ್ವ ಜಾತಿ ಕಾಂಬಿನೇಷನ್ಸ್ ಹೊಂದಿದೆ ಅಂದರೆ ಅದು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಇಸ್ ಅ ಗುಡ್ ಸ್ಟ್ರಾಟಜಿಸ್ಟ್ ನಾವು ಈ ಚುನಾವಣೆಯಲ್ಲೇ ನೋಡಿದ್ದೇವೆ ಸಿದ್ದರಾಮಯ್ಯನವರ ಮಾಸ್ ಬೇಸ್ ಗಟ್ಟಿಯಾಗಿದೆ ಆ ಕಾರಣದಿಂದ ಎರಡು ಟಕ್ಕರ್ ನಡೆಯುತ್ತೆ ಹತ್ತೊಂಬತ್ತರಲ್ಲಿ ಯಾವ ಮಟ್ಟದ ಒಂದು ಸುಲಭವಾಗಿ ಬಿಜೆಪಿ ಗೆತ್ತೋ ಅಷ್ಟು ಸುಲಭ ಅಂತೂ ಇರಲ್ಲ ಈ ಬಾರಿ ಅಷ್ಟು ಸುಲಭ ಇರೋ ಇರಲ್ಲ ಹೊಸ ಅಭ್ಯರ್ಥಿಗಳನ್ನ ಬಿಜೆಪಿ ಎಷ್ಟು ಬೇಗ ಹುಡುಕಡುತ್ತೆ ಬಣಗಳ ರಾಜಕಾರಣದಿಂದ ಎಷ್ಟು ಹೊರಗಡೆ ಬರುತ್ತೆ ಕರ್ನಾಟಕದಲ್ಲಿ ಹೊಸ ಟೀಮ್ ಏನು ಬರುತ್ತೆ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಹೊಸ ಮುಖಗಳನ್ನು ಬಿ ಜೆ ಪಿ ತರುತ್ತಾ ಅದರ ಜಾತಿ ಕಾಂಬಿನೇಷನ್ ಹೇಗಿರುತ್ತೆ ಹಿಂದುತ್ವದ ಮತದಾರರನ್ನು ಹೇಗೆ ಒಟ್ಟಿಗೆ ತರುತ್ತೆ ಇವೆಲ್ಲವೂ ಕೂಡ ಫ್ಯಾಕ್ಟರ್ಗಳಿವೆ ಹೀಗಾಗಿ ಬಟ್ ಈ ಅಬ್ ಅಭ್ಯರ್ಥಿಗಳೇನಿದ್ದಾರೆ ಹತ್ತರಿಂದ ಹನ್ನೊಂದು ಅಭ್ಯರ್ಥಿಗಳನ್ನು ಬದಲಿಸುವ ಅನಿವಾರ್ಯತೆಯಲ್ಲಿ ಬಿ ಜೆ ಪಿ ಇದೆ ಎಸ್ ಎಸ್ ಇದ್ರ ಜೊತೆಗೆ ಕಾಂಗ್ರೆಸ್ ನೀವೇ ಹೇಳದ ಹಾಗೆ ಐದು ಗ್ಯಾರಂಟಿಗಳ ಜೊತೆ ಜೊತೆಗೆ ಅಭ್ಯರ್ಥಿಗಳು ಯಾರು ಅಪೋಸಿಟ್ ಅಭ್ಯರ್ಥಿಗಳು ಯಾರು ಅನ್ನೋದು ಕೂಡ ಬಹಳ ಮುಖ್ಯ ಅಂತ ಅನಿಸ್ಕೊಳ್ಳುತ್ತೆ ಒಂದು ಸ್ಮಾಲ್ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ ನಂತರ ಮತ್ತಷ್ಟು ಸಿಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್